ಹಲೋ ನಮಸ್ಕಾರ, ನೋಡ್ತಿರೋ ಉಮೇಶ್ ಪಂಡ ಕಟ್ಟೆ ಯೂಟ್ಯೂಬ್ ಚಾನಲ್. ಕಸಿ ಒಂದೊಡಲಿ ಒಂದು ಎ ಐ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಮ್ಯಾಜಿನ್ ಎ ಐ ಆರ್ಟ್ ಅಂತ ಒಂದು ಅಪ್ಲಿಕೇಶನು. ಸೊ ಈ ಅಪ್ಲಿಕೇಶನ್ ಏನು ಯೂಸಪ್ಪ ಅಂತಂದರೆ, ಸೊ ನೀವು ಈ ಅಪ್ಲಿಕೇಶನಲ್ಲಿ ಏನಾರು ಟೈಪ್ ಹೊಡಿತಿರೋ, ಸೊ ಅದೇ ಥರ ಒಂದು ಫೋಟೋನ ಜನರೇಟ್ ಮಾಡಿಕೊಡುತ್ತೆ. ಎಕ್ಸಾಂಪಲ್, ಈಗ ನರೇಂದ್ರ ಮೋದಿ ಏನು ತಾಜ್ಮಹಲ್ ಅಂತ ಸರ್ಚ್ ಟೈಪ್ ಹೊಡೆದ್ರೆ, ಸೊ ಅದೇ ಥರ ಒಂದು ಫೋಟೋ ಜನರೇಟ್ ಮಾಡಿಕೊಡುತ್ತೆ. ಸೊ ತಾಜ್ಮಹಲ್ ಹತ್ರ ನರೇಂದ್ರ ಮೋದಿ ಇರೋಂಗೆ ಸೊ ಒಂದು ಫೋಟೋನ ಜನರೇಟ್ ಮಾಡಿಕೊಡುತ್ತೆ. ಸೊ ಅದೇ ಥರ ನೀವು ಏನು ಟೈಪ್ ಮಾಡ್ತಿರೋ, ಸೊ ಅದೇ ಥರ ಒಂದು ಫೋಟೋ ಜನರೇಟ್ ಮಾಡಿಕೊಡುತ್ತೆ. ಸೊ ನೋಡೋಣ ಈ ಅಪ್ಲಿಕೇಶನ್ ಹೆಂಗೆಲ್ಲ ಜನರೇಟ್ ಮಾಡೋದಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಹೆಂಗೆ ಏನು ಅಂತೆಲ್ಲ ತಿಳಿಸ್ಕೊಡ್ತೀನಿ. ಸೊ ಉಡೋಣ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ಬರೋ ಸಬ್ಸ್ಕ್ರೈಬ್ ಆದಿ ಹತ್ರ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಳ್ಳೆ ಇಷ್ಟ ಹತ್ರ ಒಂದು ಲೈಕ್ ಮಾಡಿ ತಳ್ತಾ ಬನ್ನಿ ತಿಳಿಯೋ ಶೇರ್ ಮಾಡೋಣ. ಓಕೆ ಗಾಯ್ಸ್, ಈಗ ಸಿಂಪಲಾಗಿ ಪ್ಲೇ ಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಬಿಟ್ಟು ಇಮ್ಯಾಜಿನ್ ಎ ಆರ್ಟ್ ಅಂತ ಸರ್ಚ್ ಮಾಡ್ಕೊಳ್ಳಿ, ಆರ್ಟ್ ಜನರೇಟರ್ ಅಂತ. ಸೊ ನೋಡ್ತಾ ಇರ್ಬೋದು, ಓಪನ್ ಹಂಗೆ ಸರ್ಚ್ ಮಾಡಿದ ತಕ್ಷಣ ಇದು ಈ ರೀತಿ ಸರ್ಚ್ ಮಾಡ್ಕೊಳ್ಳಿ. ಸೊ ಈ ರೀತಿ ಒಂದು ಆ್ಯಪ್ ಬರುತ್ತೆ, ಸೊ ಕಾಣ್ತಿದೆ. ಸೊ ಈ ರೀತಿ ಲೋಗೋ ಇರುತ್ತೆ. ಸೊ ಈ ರೀತಿ, ಸೊ ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡು ನಾನು ಅಪ್ಡೇಟ್ ಬಂದಿದೆ, ಸೊ ಅಪ್ಡೇಟ್ ಮಾಡ್ಕೊಳ್ಳಲ್ಲ, ಡೈರೆಕ್ಟಾಗಿ ಓಪನ್ ಮಾಡ್ಕೊಳ್ತೀನಿ. ಸೊ ಡೈರೆಕ್ಟಾಗಿ ನಂತರ ಇನ್ಸ್ಟಾಲ್ ಇದೆ, ಸೊ ಓಪನ್ ಮಾಡ್ಕೊಳ್ತೀನಿ. ಸೊ ಓಪನ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸೊ ಇಮೇಜಿನ್ ಅಂತ ಬಂದುಬಿಟ್ಟು, ಸೊ ಈ ರೀತಿ ರನ್ನಿಂಗ್ ಆಗ್ತಾಯಿರುತ್ತೆ. ಸೊ ನಿಮಗೆ ಈ ರೀತಿ ಫಸ್ಟ್ ಆಫ್ ಆಲ್ ಈ ರೀತಿ ಇಂಟರ್ಫೇಸ್ ಬಂತು ಅಂತಾರೆ. ಸೊ ಇಲ್ಲಿ ನಿಮಗೆ ಇಂಟೋ ಮಾರ್ಕ್ ಇರುತ್ತಲ್ಲ, ಸೊ ಅದು ಮಕ್ಕಳಿಗೆ ಕೊಟ್ಕೊಳ್ಳಿ. ಸೊ ನಿಮಗೆ ಸಬ್ಸ್ಕ್ರಿಪ್ಷನ್ ಕೇಳ್ತಾ ಇದೆ, ಸೊ ದುಡ್ಡು ಕೊಟ್ಬಿಟ್ಟು ಸಬ್ಸ್ಕ್ರಿಪ್ಷನ್ ತಾನೇ ಕೇಳ್ತಾ ಇದೆ, ತೊಗೊಳೋದಿನ ಬೇಡ. ಸೊ ಈಗ ಈ ರೀತಿ ನಿಮ್ಗೆ ಇರುತ್ತೆ, ಫಸ್ಟ್ ಇಂಟರ್ಫೇಸ್ ಈ ರೀತಿ ಇರುತ್ತೆ. ಸೊ ಇದರಲ್ಲಿ ಹೆಂಗಪ್ಪ ಫೋಟೋ ಜನರೇಟ್ ಮಾಡೋದಪ್ಪ ಅಂತಂದರೆ, ಸೊ ಇಲ್ಲಿ ಟೆಕ್ಸ್ಟ್ ಕಾಣ್ತಾ ಇದೆಯಲ್ಲ, ಟೆಕ್ಸ್ಟ್ ಬಾರ್ ಅಂತ ಕಾಣ್ತಾ ಇದೆಯಲ್ಲ, ಸೊ ಬಾಕ್ಸು. ಸೊ ಇದರಲ್ಲಿ ನೀವು ಟೈಪ್ ಹೊಡೆದ್ರೆ, ಟೈಪ್ ಹೊಡೆದ್ಬಿಟ್ಟು ಇಲ್ಲಿ ಜನರೇಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಸೊ ಇದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಸೊ ಫೋಟೋ ಜನರೇಟ್ ಆಗುತ್ತೆ. ಎಕ್ಸಾಂಪಲ್, ಈಗ ನರೇಂದ್ರ ಮೋದಿ ಅಂತ ತಾಜ್ಮಹಲ್ ಅಂತ ಸರ್ಚ್ ಮಾಡ್ಕೊಳ್ತೀನಿ. ಸೊ ಟೈಪ್ ಮಾಡಿದೆ, ಟೈಪ್ ಮಾಡಿಬಿಟ್ಟು ಈಗ ಜನರೇಟ್ ಅಂತ ಒಂದು ಆಪ್ಷನ್ ಕಾಣ್ತೀನಿ ನೋಡಿ. ಸೊ ಈ ಜನರೇಟ್ ಅಂತ ಆಪ್ಷನ್ ಕಾಣ್ತಿಲ್ಲ, ಸೊ ಅದನ್ನು ಕ್ಲಿಕ್ ಕೊಡ್ತೀನಿ. ಸೊ ಎರಡು ರನ್ ಆಗುತ್ತೆ, ಸೊ ನಿಮ್ಗೆ ಎರಡು ರನ್ ಆಗುತ್ತೆ. ಸೊ ಎರಡು ರನ್ ಅದು ಮುಗಿದ್ಮೇಲೆ, ಸೊ ಇಂಟು ಮಾರ್ಕ್ ಇರುತ್ತೆ, ಅದನ್ನು ಕ್ಲಿಕ್ ಕೊಟ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು ಎರಡು ಫುಲ್ ರನ್ ಆಯಿತು, ಸೊ ಇಂಟು ಮಾರ್ಕ್ ಬಂದಿದೆ. ಸೊ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಡ್ತಾ ತಕ್ಷಣ ನೋಡ್ತಾ ಇರ್ಬೋದು ಒಂದು ಎ ಇಮೇಜು ಕ್ರಿಯೇಟ್ ಆಯಿತು. ಸೊ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕಪ್ಪ ಅಂತಂದರೆ, ಸೊ ನೋಡ್ತಾ ಇರ್ಬೋದು ಡೌನ್ಲೋಡ್ ಆಪ್ಷನ್ ಕಾಣ್ತಿದ್ದಿಲ್ಲ. ಸೊ ಅದನ್ನು ಕ್ಲಿಕ್ ಕೊಟ್ಟರೆ ಡನ್ ಅಂತ ಒಂದು ಆಪ್ಷನ್ ಬರುತ್ತೆ, ಸೊ ಅದನ್ನು ಕ್ಲಿಕ್ ಕೊಟ್ಟರೆ ಮುಗಿಯಿತು, ಸೊ ಡೌನ್ಲೋಡ್ ಆಗುತ್ತೆ. ಸೊ ನೋಡಿದ್ರು ಡೌನ್ಲೋಡ್ ಆಯಿತು. ಸೊ ವಾಟರ್ ಮಾರ್ಕ್ ಇರುತ್ತೆ, ಸೊ ವಾಟರ್ ಮಾರ್ಕ್ ನೀವು ಬೇರೆ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಕೊಬಿಟ್ಟು ಎರೇಸ್ ಮಾಡ್ಕೊಳ್ಳಿ. ಸೊ ಇಲ್ಲಪ್ಪ ಅಂತಂದರೆ ನೀವು ಬೇಕಂದ್ರೆ ಅದ್ರ ಬಗ್ಗೆ ಒಂದು ಕಮೆಂಟ್ ಮಾಡಿ ಅದ್ರ ಬಗ್ಗೆ ಉಡೇ ಮಾಡ್ತೀನಿ. ಸೊ ವಾಟರ್ ಮಾರ್ಕ್ ಯಾವ ರೀತಿ ರಿಮೂವ್ ಮಾಡೋದು ಅಂತ ಉಡೇ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಈ ರೀತಿ ನೀವು ಫೋಟೋ ಜನರೇಟ್ ಮಾಡೋದ್ರಲ್ಲಿ. ಸೊ ನಿಮ್ಮ ಮತ್ತೆ ಇದರಲ್ಲಿ ನಿಮಗೆ ಕರೆಕ್ಷನ್ ಆಗಬೇಕಪ್ಪ, ಇನ್ನೂ ಚೇಂಜಸ್ ಆಗಬೇಕಪ್ಪ ಅಂತಂದರೆ, ಸೊ ಇಲ್ಲಿ ಮತ್ತೆ ನೀವು ಟೆಕ್ಸ್ಟ್ ಬಾರಲ್ಲಿ ಟೆಕ್ಸ್ಟ್ ಬಾಕ್ಸ್ ಇದೆಯಲ್ಲ, ಸೊ ಅದರಲ್ಲಿ ನೀವು ಟೈಪ್ ಪಡ್ಕೊಳ್ಳಿ ಮತ್ತೆ ಏನೇನು ಬೇಕು, ತಾಜ್ಮಹಲು ಜೊತೆಗೆ ಏನಾದರೂ ನಿಮ್ಗೆ ಅನಿಸಿದಂಗೆ. ಎಕ್ಸಾಂಪಲ್, ಈಗ ಏನೋ ಟೈಪ್ ಹೊಡಿತೀನಿ ನೋಡಿ, ಸನ್ಸೆಟ್ ಅಂತ ಹೊಡಿತೀನಿ, ಸನ್ಸೆಟ್ ಅಂತ ಹೊಡೆದು ಮತ್ತೆ ಜನರೇಟ್ ಕೊಡ್ತೀನಿ. ಮತ್ತೆ ಎರಡು ಪ್ಲೇ ಶುರು ಆಯಿತು, ಸೊ ಎರಡು ಪೂರ್ತಿ ಮುಗಿತು. ಈಗ ಇಂಟು ಮೇಲೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟ ತಕ್ಷಣ ನೋಡ್ತಾ ಇರ್ಬೋದು ಸನ್ಸೆಟಲ್ಲಿ ಯಾವ ರೀತಿ ಫೋಟೋ ಇರುತ್ತೆ, ಸೊ ಆ ರೀತಿ ಜನರೇಟ್ ಮಾಡಿ ಕೊಡ್ತಾ ಇದೆ. ಸೊ ಡೌನ್ಲೋಡ್ ಮಾಡ್ಕೋಬೇಕಪ್ಪ ಅಂತಾರೆ, ಅಲ್ಲಿ ಮತ್ತೆ ಡೌನ್ಲೋಡ್ ಆಪ್ಷನ್ ಇದೆಯಲ್ಲ, ಸೊ ಅದನ್ನು ಕ್ಲಿಕ್ ಕೊಟ್ಕೊಳ್ಳಿ. ಸೊ ಡೌನ್ಲೋಡ್ ಆಯಿತು. ಸೊ ಇದಿಷ್ಟಲ್ಲದೆ ನಿಮಗೆ ನೀವು ವಾಟರ್ ಮಾರ್ಕ್ ರಿಮೂವ್ ಮಾಡೋಕ್ಕಪ್ಪ ಅಂತಂದರೆ, ಸೊ ನಿಮಗೆ ಸಬ್ಸ್ಕ್ರಿಪ್ಷನ್ ತಗೋಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ರಿಮೂವ್ ವಾಟರ್ ಮಾರ್ಕ್ ಅಂತ ಇದೆ, ಸೊ ಅದನ್ನು ಕ್ಲಿಕ್ ಕೊಟ್ಟರೆ ಸೊ ನಿಮಗೆ ಸಬ್ಸ್ಕ್ರಿಪ್ಷನ್ ಕೇಳುತ್ತೆ, ದುಡ್ಡು ಕೊಡಬೇಕಾಗುತ್ತೆ. ಸೊ ಬೇಡ, ಅದೆಲ್ಲ ಬೇಡ. ಸೊ ಸಿಂಪಲಾಗಿ ಅದನ್ನು ಡೌನ್ ಮಾಡ್ಕೊಳ್ಳಿ. ನಿಮಗೆ ಅರೇಂಜ್ ಮಾಡೋಕ್ಕೆ ಸುಮಾರಷ್ಟು ಅಪ್ಲಿಕೇಶನ್ ಸಿಗ್ತವೆ, ಸೊ ಅಲ್ಲಿ ಹೋಗಿ ಅರೇಂಜ್ ಮಾಡ್ಕೊಳ್ಳಿ. ಸೊ ನೀವೇನಾದರೂ ಫೋಟೋಶಾಪ್ ಯೂಸ್ ಮಾಡೋದಾದರೆ, ಸೊ ಅಲ್ಲಿ ಕೂಡ ನೀವು ಅರೇಂಜ್ ಮಾಡ್ಕೋಬೋದು. ಸೊ ಮತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಒಂದೆರಡು ಆಪ್ಷನ್ ವೆರೈಟಿ ಅಂತ ಕೇಳ್ತಾ ಇದೆ. ಸೊ ವೆರೈಟಿ ಅಂತಂದರೆ ಏನಪ್ಪ ಅಂತಂದರೆ, ಸೊ ಏನೋ ಒಂದು ಚೇಂಜಸ್ ಆಗಬೇಕಪ್ಪ ಅಂತಂದರೆ ಅದನ್ನು ಮಾಡ್ಕೋಬೋದು. ಮತ್ತು ಇನ್ಪುಟ್ ಎಡಿಟ್ ಇನ್ಪುಟ್ ಅಂತಂದರೆ, ಸೊ ಇನ್ಪುಟಲ್ಲಿ ಎಡಿಟ್ ಮಾಡ್ಕೋಬೋದು ನಿಮಗೆ. ಸೊ ಫಸ್ಟ್ ಆಫ್ ಆಲ್ ನೋಡ್ತಾ ಇರ್ಬೋದು ಇಲ್ಲಿ ಮಾಡಲ್ಲು ಮತ್ತು ಸ್ಟೈಲು ಕಾಣ್ತಾ ಇದೆ. ಸೊ V3 ಮಾಡಲು V4 ಮತ್ತು ಸ್ಟೈಲ್ಸು ಅಂತ ಕಾಣ್ತಾ ಇದೆ. ಸೊ ಇವೆಲ್ಲ ಏನಪ್ಪ ಅಂತಂದರೆ ನಿಮ್ಗೆ ಯಾವ ರೀತಿ ಫೋಟೋ ಇರಬೇಕು, ರಿಯಲಿಸ್ಟಿಕ್, ಸೊ ಆ್ಯನಿಮೇಷನ್ ಯಾವ ರೀತಿ ಇರಬೇಕು ಅಂತ ಇಲ್ಲಿ ನಿಮಗಿರಿದೆ. ಸೊ ಕೆಲವೊಂದಿಷ್ಟು ಸಬ್ಸ್ಕ್ರಿಪ್ಷನ್ ಇದೆ. ಸೊ ಎಕ್ಸಾಂಪಲ್, ಈ ಒಂದು ಸಿಂಬಲ್ ಇದೆಯಲ್ಲ, ಸೊ ಇವೆಲ್ಲ ಸಿಂಬಲ್ ಇರೋವೆಲ್ಲ ನಿಮಗೆ ಸಬ್ಸ್ಕ್ರಿಪ್ಷನ್, ಅದನ್ನು ದುಡ್ಡು ಕೊಟ್ಟು ಅದನ್ನು ನೀವು ಕೊಂಡ್ಕೊಂಡ್ರೆ, ಸೊ ನೀವು ಅದನ್ನು ಆ ಥರ ನೀವು ಆ ಥರ ಮಾಡ್ಕೋಬೋದು. ಅಷ್ಟು ಕ್ವಾಲಿಟಿ, ಅಷ್ಟು ಕ್ಲಿಯರಿಟಿಯಾಗಿ ಮಾಡ್ಕೋಬೋದು. ಸೊ ಸಬ್ಸ್ಕ್ರಿಪ್ಷನ್ನು ನೀವು ತೊಗೊಳ್ಳೋದು ಅವಶ್ಯಕತೆ ಇಲ್ಲ, ನಿಮ್ಗೆ ಬೇಕಿದ್ರೆ ತೊಗೊಳ್ಳಿ. ಸೊ ನಿಮ್ಮ ಸ್ಟೈಲ್ ಕಾಣ್ತದೆ ನೋಡಿ. ಸೊ ಈ ಸ್ಟೈಲ್ ಏನಪ್ಪ ಅಂತಂದರೆ ನಿಮಗೆ ಇದರ ನೋಡೋದು ಗೊತ್ತಾಗುತ್ತೆ ಯಾವ ರೀತಿ ಸ್ಟೈಲ್ಸ್ ಇರಬೇಕು ಅಂತ. ಸೊ ಇಲ್ಲೇ ನಿಮ್ಗೆ ಯಾವ್ದು ಬೇಕೋ ಅಂತ ಕ್ಲಿಕ್ ಕೊಟ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಮತ್ತೇನಪ್ಪ ಅದಾವಪ್ಪ ಅಂತಂದ್ರೆ ಅಲ್ಲಿ ಚೂಸ್ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಸೊ ಇದರಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಕ್ವಾಲಿಟಿ ಯಾವ ರೀತಿ ಇರಬೇಕು, ಯಾವ ರೇಷ್ಯದಲ್ಲಿ ಇರಬೇಕು ಅಂತ ಇದೆ. ಸೊ ಕೆಲವೊಂದಕ್ಕೆ ಸಬ್ಸ್ಕ್ರಿಪ್ಷನ್ ಕೇಳುತ್ತೆ, ಸೊ ನಿಮ್ಮ ನೋಡ್ಕೊಳ್ಳಿ ಸಬ್ಸ್ಕ್ರಿಪ್ಷನ್ ಇದ್ದು ನೀವು ಯೂಸ್ ಮಾಡ್ಕೊಳ್ಳಿ. ಸೊ ದುಡ್ಡು ಸುಮ್ಮನೆ ಯಾಕೆ ಕೊಡ್ತೀರಾ, ಸೊ ನಿಮ್ಮ ಇಷ್ಟ, ನಿಮ್ಗೆ ಬಿಟ್ಟಿದ್ದು. ಸೊ ಇದಿಷ್ಟು ಈ ಅಪ್ಲಿಕೇಶನ್ ಇರುವಂಥ ಫೀಚರ್ಸ್ಗಳನ್ನ ತಿಳಿಸ್ಕೊಟ್ಟಿದ್ದೀನಿ.
ಸೊ ಒಂದು ಫ್ರೀ ಆಗಿ ಇಮ್ಯಾಜಿನ್ ಒಂದು ಇಮ್ಯಾಜಿನ್ ರೀತಿ ಇರುವಂಥ ಒಂದು ಫೋಟೋಸ್ಗಳನ್ನ ಜನರೇಟ್ ಮಾಡಿಕೊಡುತ್ತೆ. ಸೊ ಎಐ ಇಮ್ಯಾಜಿನೇಟರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬಾ ಈಗ ಭಾಳ ಫೀಲ್ಡಲ್ಲಿ ಗ್ರೋ ಆಗ್ತಾ ಇದೆ. ಸೊ ಅದೇ ರೀತಿ ಇದು ಒಂದು ಅಪ್ಲಿಕೇಶನ್ ಬಿಲ್ಡ್ ಮಾಡಿದ್ದಾರೆ. ಸೊ ಇದರಲ್ಲಿ ನಿಮಗೆ ಫೋಟೋ ಮಾತ್ರ ಬಿಲ್ಡ್ ಮಾಡಿಕೊಡುತ್ತೆ, ಜನರೇಟ್ ಮಾಡಿಕೊಡುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ನೋಡಿ ನಿಮಗೆ ಏನು ಅನಿಸುತ್ತೆ ಅಂತ ಒಂದು ಸಲ ಯೂಸ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಪ್ಲಿಕೇಶನ್ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾ. ಸೊ ವಿಡಿಯೋನ ವಿಡಿಯೋ ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಹೇಗೆ ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ. ಸೊ ಇವತ್ತು ಮುಗಿಸ್ತಾ ಇದ್ದೀನಿ, ಮತ್ತೆ ಸಿಗೋಣ, ಎಲ್ರಿಗೂ ನಮಸ್ಕಾರ.